ಇದು ಟಿಪ್ಪು ಸುಲ್ತಾನ್ ಕಟ್ಟಿಸಿದ ದರ್ಯಾ ದೌಲತ್ ಬಾಗ್ ಅಂತ ಈಗ ಇದಕ್ಕೆ ಎಂಟ್ರಿ ತಗೊಳ್ಳೋಣ ಒಳಗೋಗೋಣ ಈಗ ನಾನೀಗ ದರಿಯಾ ದೌಲತ್ ಬಾಗ್ ಅಲ್ಲಿದ್ದೀನಿ ಇದು ಟಿಪ್ಪುವಿನ ಅರಮನೆ ಇದು ದರಿಯಾ ದೌಲತ್ ಬಾಗ್ ಸಮುದ್ರ ಸಂಪತ್ತಿನ ಉದ್ಯಾನ ತನ್ನ ಸಾಮ್ರಾಜ್ಯ ಸಮುದ್ರದ ಅಂಚಿನವರೆಗೂ ಬಿತ್ತು ಅಂತೇಳಿ ಟಿಪ್ಪು ಸುಲ್ತಾನ್ ಅವರು ಈ ಸುಂದರವಾದ ಮರದಿಂದ ಕೂಡಿದಂಥ ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ ಇಲ್ಲಿ ಈ ಉದ್ಯಾನವನದಲ್ಲಿ ಈ ಅರಮನೆ ಯಾವುದೇ ಇಟ್ಟಿಗೆ ಗಾರಗಳಿಂದ ಕಟ್ಟಿದ್ದಲ್ಲ ಈ ಅರಮನೆಯನ್ನು ಪೂರ್ತಿ ತೇಗಿದ ಮರದಿಂದನೇ ಪೂರ್ಣವಾಗಿ ಕಟ್ಟಲಾಗಿದೆ ಇದನ್ನು ತುಂಬ ಸುಂದರವಾಗಿದೆ ಅರಮನೆ ಇದು ಹೊರಗಡೆ ಬಿಸಿಲು ಬೀಳದೆ ಇರಲಿ ಅಂತೇಳಿ ಈ ಥರ ಜಾಲರಿಯಲ್ಲನ್ನು ಹಾಕಿದ್ದಾರೆ ದರ್ಯಾ ದೌಲತ್ ಅರಮನೆ ಸಾವಿರದ ಏಳುನೂರ ಎಂಬತ್ತ ನಾಲ್ಕರಲ್ಲಿ ಈ ಅರಮನೆ ನಿರ್ಮಾಣ ಆಗುತ್ತೆ ಎತ್ತರವಾದ ಜಗಲಿ ಮೇಲೆ ನಿಂತಿರುವ ಈ ಅರಮನೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಈ ಅರಮನೆಯನ್ನು ಬಹುತೇಕ ತೇಗದ ಮರದಿಂದಲೇ ಕಟ್ಟಲಾಗಿದೆ ದೇಶ ಕಂಡ ಅನೇಕ ವೀರರಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಒಬ್ಬರು ಇವರು ಹದಿನೇಳು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಬ್ರಿಟಿಷರನ್ನು ಭಾರತದಿಂದ ಒಡದೋಡಿಸಬೇಕು ಅಂತೇಳಿ ಅವರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ ಇವರ ಆಡಳಿತದಲ್ಲಿ ನಾಣ್ಯವನ್ನು ಮುದ್ರಿಸುವಂತಹ ಟಂಕಶಾಲೆಗಳಿದ್ವು ಅವು ಫಿರೋಖಾಬಾದ್ ನಜರ್ಬಾದ್ ಸವಣೂರು ಸತ್ಯಮಂಗಲ ಗಂಡಿಕೋಟೆ ಕಲ್ಲಿಕೋಟೆ ಧಾರವಾಡ ಚಿತ್ರದುರ್ಗ ಗುತ್ತಿ ಬಿದನೂರು ಬೆಂಗಳೂರು ಈ ಕಡೆಗಳೆಲ್ಲ ಂಕಶಾಲೆಗಳಿದ್ದವು ಅಹ್ಮದಿ ಸದೀಕಿ ಫಾರೂಕಿ ಪಣಮ್ ಎಂಬ ನಾಲ್ಕು ಚಿನ್ನದ ನಾಣ್ಯಗಳು ಹೈದರಿ ಜಾಫರಿ ಹಿಮಾಮಿ ಹಾಬೀದಿ ಬಾಕೀರಿ ಖಾಜೀಮಿ ಕಿಜ್ರಿ ಎಂಬ ಏಳು ಬೆಳ್ಳಿ ನಾಣ್ಯಗಳು ಓಟ್ಮಾನಿ ಜೊಹ್ರಾ ಬಹ್ರಾಮ್ ಅಖ್ದರ್ ಕುತ್ಬ್ ಎಂಬ ಐದು ತಾಮ್ರದ ನಾಣ್ಯಗಳು ಟಿಪ್ಪು ಸುಲ್ತಾನ್ ಅವರ ಆಡಳಿತದಲ್ಲಿ ಚಲಾವಣೆಯಲ್ಲಿದ್ದವು ಇವರ ಕಾಲದಲ್ಲಿ ಬಡ್ಡಿ ವ್ಯಾಪಾರಕ್ಕೆ ನಿಷೇಧ ಇರಲಾಗಿತ್ತು ಸರ್ಕಾರವೇ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ನೀಡ್ತಾ ಇತ್ತು ಈ ಸಾಲಕ್ಕೆ ತಕ್ಕಾವಿ ಸಾಲ ಅಂತ ಕರೆಯಲಾಗುತ್ತೆ ಈ ಸಾಲವನ್ನು ಕಂತುಗಳಲ್ಲಿ ಮರುಪಾವತಿಗೆ ಅವಕಾಶ ನೀಡಲಾಗಿತ್ತು ಅಂದಿನ ಮೈಸೂರು ರಾಜ್ಯದಲ್ಲಿ ಸುಮಾರು ತೊಂಬತ್ತು ನಗರಗಳಿದ್ವು ಶ್ರೀರಂಗಪಟ್ಟಣ ಮೊದಲನೇ ಸ್ಥಾನದಲ್ಲಿತ್ತು ಅಲ್ಲಿನ ಜನಸಂಖ್ಯೆ ಒಂದೂವರೆ ಲಕ್ಷದಷ್ಟಿತ್ತು ಬೆಂಗಳೂರಿನಲ್ಲಿ ಒಂದು ಲಕ್ಷ ಜನಸಂಖ್ಯೆ ಇತ್ತು ಹೈದರಲಿ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಅನೇಕ ಕನ್ನಡ ಕವಿಗಳಿದ್ದರು ವೆಂಕಮಾತ್ಯ ಸಿಂಗರಾಚಾರ್ಯ ಮಹಾಮೂರ್ತಿ ವರದೇಂದ್ರ ಲಕ್ಷ್ಮಣ ಪಂಡಿತ ಹೀಗೆ ಅನೇಕ ಕವಿಗಳಿದ್ದರು ಇದರಲ್ಲಿ ವೆಂಕಮಾತ್ಯ ಇವರು ರಾಮಾಯಣ ರಾಮಾಭ್ಯುದಯ ಹನುಮದ್ವಿಲಾಸ ಎನ್ನುವ ಕೃತಿಗಳನ್ನ ರಚನೆ ಮಾಡ್ತಾರೆ ಈ ವೆಂಕಮಾತ್ಯ ಅಲಿಯ ಆಡಳಿತದಲ್ಲಿ ದಿವಾನರಾಗಿದ್ದರು ಅಲಿಯ ಸಮಕಾಲೀನರಾದ ನಲ್ಲಪ್ಪ ಎಂಬುವ ವ್ಯಕ್ತಿ ನಾಮ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ ಇದು ಸಾಹಿತ್ಯ ದೃಷ್ಟಿಯಿಂದ ಮಹತ್ವ ಪಡೆದೇ ಇದ್ದರೂ ಇತಿಹಾಸದ ದೃಷ್ಟಿಯಿಂದ ಮಹತ್ವ ಪಡೆಯುತ್ತೆ ಸಾವಿರದ ಏಳುನೂರ ಎಂಬತ್ತಾರರ ಹೊತ್ತಿಗೆ ಟಿಪ್ಪು ಸುಲ್ತಾನ್ ಸೈನ್ಯದಲ್ಲಿ ಒಂದು ಲಕ್ಷದ ನಲವತ್ತು ನಾಲ್ಕು ಸಾವಿರ ಸೈನಿಕರಿದ್ದರು ಹತ್ತೊಂಬತ್ತು ಸಾವಿರ ಅಶ್ವದಳ ಇದ್ದವು ಹತ್ತು ಸಾವಿರ ದಳ ಇದ್ದವು ಎಪ್ಪತ್ತು ಸಾವಿರ ಕಾಲ್ದಳ ಐದು ಸಾವಿರ ರಾಕೆಟ್ ಪಡೆ ನಲವತ್ತು ಸಾವಿರ ಅನಿಯಮಿತ ಪಡೆ ಅಂತ ಇದ್ದವು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಮುಂದೆ ಸೋಲು ಅನುಭವಿಸಬೇಕಾಗುತ್ತೆ ಈ ಸಮಯದಲ್ಲಿ ತನ್ನ ಅರ್ಧ ರಾಜ್ಯವನ್ನೇ ಕಳ್ಕೋಬೇಕಾಗತ್ತೆ ಆ ಸಮಯಕ್ಕೆ ಟಿಪ್ಪು ಸುಲ್ತಾನ್ ಅವರ ಸೈನ್ಯ ಅರವತ್ತೆರಡು ಸಾವಿರದ ಐನೂರಕ್ಕೆ ಕುಗ್ಗುತ್ತೆ ಯುದ್ಧದಲ್ಲಿ ರಾಕೆಟನ್ನು ಬಳಸಿದ ಕೀರ್ತಿ ಮೊದಲಿಗೆ ಹೈದರ್ಲಿ ಮತ್ತು ಟಿಪ್ಪು ಸುಲ್ತಾನ್ ಅವರಿಗೆ ಸಲ್ಲುತ್ತೆ ಈ ರಾಕೆಟ್ ಒಂದೂವರೆ ಕಿಲೋಮೀಟರ್ನಷ್ಟು ಸಾಗುವ ಸಾಮರ್ಥ್ಯವನ್ನು ಹೊಂದಿತ್ತು ಇದು ಐನೂರು ಗ್ರಾಮ್ ಗನ್ ಪೌಡರನ್ನು ಹೊತ್ತು ದೂರ ಕ್ರಮಿಸ್ತಾ ಇತ್ತು ಟಿಪ್ಪು ಸುಲ್ತಾನ್ ಅವರ ಮರಣದ ನಂತರ ಇದೇ ರಾಕೆಟ್ಗಳನ್ನು ಇಂಗ್ಲೆಂಡಿಗೆ ಸಾಗಿಸಿ ಮುಂದೆ ಕಾಂಗ್ರೀವ್ ರಾಕೆಟ್ಗಳನ್ನಾಗಿ ಅಭಿವೃದ್ಧಿ ಬೆಂಗಳೂರಿನ ಸಮೀಪದ ಶಾವಣದುರ್ಗ ಹೈದರ್ ಟಿಪ್ಪು ಕಾಲದಲ್ಲಿ ಜಯಿಸಲಾಗದ ಗಿರಿದುರ್ಗ ಎಂದೇ ಪ್ರಸಿದ್ಧಿ ಪಡೆದಿತ್ತು ಮಾರ್ಕ್ ವಿಲ್ಕ್ಸ್ ಈ ಕೋಟೆಯನ್ನು ಮೈಸೂರಿನ ಅತಿ ಬಲಿಷ್ಠ ಕೋಟೆ ಅಂತ ಅಭಿಪ್ರಾಯಪಡ್ತಾನೆ ಈ ಕೋಟೆಯನ್ನು ವಶಪಡಿಸಿಕೊಳ್ಳುವುದು ಕಷ್ಟವೆಂದು ತಿಳಿದಂಥ ಕಾರಣವಾಲಿಸ್ ಅದನ್ನು ಮುತ್ತಿಗೆ ಹಾಕುವುದು ಬೇಡ ಅಂತ ನಿರ್ಧರಿಸ್ತಾನೆ ಮತ್ತು ಬೆಂಗಳೂರಿನ ಪಶ್ಚಿಮ ದಿಕ್ಕಿನಲ್ಲಿರುವ ಹುತ್ರಿದುರ್ಗದ ಕೋಟೆಯನ್ನು ಆತ ವಶಪಡಿಸ್ಕೋತಾನೆ ಟಿಪ್ಪು ಸುಲ್ತಾನ್ ಅವರ ಮರಣದ ನಂತರ ಕೋಟೆಗಳ ನಿರ್ಮಾಣ ಸ್ಥಗಿತಗೊಳ್ಳುತ್ತೆ ದರ್ಯಾ ದೌಲತ್ ಅರಮನೆ ಮುಂಭಾಗ ಒಂದು ದೊಡ್ಡ ಪಿರಂಗಿ ಪಿರಂಗಿ ನೋಡ್ರಿ ಹೇಗಿದೆ ಇಲ್ಲೊಂದು ಓಲು ತಾಮ್ರ ಇಲ್ಲಿ ಮತ ಪಾಕಿ ಇಲ್ಲಿ ಬೆಂಕಿನ ಇಡ್ತಾರೆ ಆಗ ಸಿಡಿಯುತ್ತೆ ದೊಡ್ಡದಾಗಿದೆ ಪಿರಂಗಿ ಒಳಗಡೆ ಏನಿದೆ ತುಂಬಾ ಉದ್ದ ಇದೆ ತುಂಬ ದೊಡ್ಡ ಹೋಲಿದೆ ಒಳಗಡೆ ದೊಡ್ಡ ಪಿರಂಗಿ ಬಂದು ದೊಡ್ಡ ಪಿರಂಗಿ ಇದು ಇಲ್ಲೊಂದು ಏನೋ ಕೆತ್ತಿಬಿಟ್ಟಿದ್ದಾರೆ ಯಾವ ಇದು ಆರ್ ಅಂತ ಇದೆ ನೋಡಿ ಆರ್ ಇಲ್ಲೊಂದು ಈ ಬ್ರಿಟನ್ ಹೊರದಿದೆಯಲ್ಲ ಕಿರೀಟ ಆ ಥರ ಇದೆ ಸಿಂಬಲ್ ಇದೇನಂತ ನನಗೂ ಗೊತ್ತಿಲ್ಲ ಇಲ್ಲೊಂದು ಮಾರ್ಕ್ ಇದೆ ಮಾರ್ಕು ಹೀಗೆ ಒಡೆಯೋದು ಅಂತ ಹೈದರ್ ಹಲಿ ಖಾನ್ ಹೈದರ್ ಹಲಿ ಫತೆ ಹೈದರ್ ಬಹದ್ದೂರ್ ಎಂಬ ಬಿರುದನ್ನು ಎರಡನೇ ಕೃಷ್ಣರಾಜ ಒಡೆಯರಿಂದ ಪಡೆದಂಥವನು ಹೈದರ್ ಅಲಿ ಖಾನ್ ಇವನು ಸಾವಿರದ ಏಳುನೂರ ಇಪ್ಪತ್ತೊಂದರಲ್ಲಿ ಬೂದಿಕೋಟೆ ಈಗಿನ ಕೋಲಾರ ಜಿಲ್ಲೆಯಲ್ಲಿದೆ ಬೂದಿಕೋಟೆ ಅಲ್ಲಿ ಜನಿಸ್ತಾನೆ ಇವರ ಪೂರ್ವಿಕರು ಅರೇಬಿಯಾದಿಂದ ಬಂದವರು ಅರೇಬಿಯಾದಿಂದ ಇರಾನ್ ಇರಾಕ್ನ ಮುಖಾಂತರ ಈ ಭಾರತಕ್ಕೆ ವಲಸೆ ಬರ್ತಾರೆ ಅವರು ಕುರೇಷಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿರ್ತಾರೆ ಅವರು ಇಲ್ಲಿಗೆ ಬರ್ತಾರೆ ಆದರೆ ಒಂದು ಕಡೆ ಸ್ಥಳದಲ್ಲಿ ನಿಲ್ಲೋಲ್ಲ ಅವರು ಅವರು ಅನೇಕ ಕಡೆ ವಲಸೆ ಹೋಗ್ತಾ ಇರ್ತಾರೆ ಮತ್ತು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾನೆ ಇರ್ತಾರೆ ಅವರು ದೆಹಲಿಗೆ ಬಂದು ದೆಹಲಿಯಿಂದ ಕರ್ನಾಟಕಕ್ಕೆ ಬರ್ತಾರೆ ಎಲ್ಲಿ ನೆಲೆಸ್ತಾರೆ ಮೊದಲು ಗುಲ್ಬರ್ಗದಲ್ಲಿ ನೆಲೆಸಿರ್ತಾರೆ ಸೂಫಿಸಂತ ಬಂದೇ ನವಾಜ್ ದರ್ಗಾದ ರಕ್ಷಕನಾಗಿ ಮೊಹಮ್ಮದ್ ಅಲಿ ಎಂಬುವನು ಅಂದರೆ ಅವನು ಐದರಲಿಯ ತಾತ ಕೆಲಸಕ್ಕೆ ಸೇರ್ಕೋತಾನೆ ಅಲ್ಲಿಂದ ಅವನು ಬಿಜಾಪುರಕ್ಕೆ ಹೋಗ್ತಾನೆ ಬಿಜಾಪುರದಲ್ಲಿ ಕೆಲಸ ಮಾಡುವಾಗ ಮೊಘಲರ ಮುತ್ತಿಗೆಯಿಂದ ಬಿಜಾಪುರವು ಅವನತಿ ಹೊಂದುತ್ತೆ ಆಗ ಅವರು ದಕ್ಷಿಣ ಕರ್ನಾಟಕದಕ್ಕೆ ಮುಖ ಮಾಡ್ತಾರೆ ಕೋಲಾರ ಜಿಲ್ಲೆಯ ಬೂದಿಕೋಟೆಗೆ ಬಂದು ನೆಲೆಸ್ತಾರೆ ಅದು ಸಿರಾದನ ವಾಬ ಅವನ ವಶದಲ್ಲಿರುತ್ತೆ ಮೊಹಮ್ಮದ್ ಅಲಿಯ ಮಗ ಶೇಖ್ ಫತೆ ಮೊಹಮ್ಮದ್ ಕೆಲಸಕ್ಕೆ ಸೇರ್ಕೋತಾನೆ ಅವನ ಚತುರತೆ ಜಾಣ್ಮೆ ಮತ್ತು ಸಾಧ್ಯ ಎನ್ನ ನೋಡಿದಂಥ ಸಿರಾದ ನವಾಬ ಇವನಿಗೆ ಜಾಹ್ಗೀರನ್ನು ನೀಡಿ ಬೂದಿಕೋಟೆಯನ್ನು ಜಾಹಿಗೀರ ಜಾಹಗೀರನ್ನಾಗಿ ನೀಡಿ ದಳಪತಿಯನ್ನಾಗಿ ಮಾಡ್ತಾನೆ ಈತನಿಗೆ ಇಬ್ಬರು ಎಂಡ್ತಿಯರು ಎರಡನೇ ಎಂಡ್ತಿಯ ಮಕ್ಕಳು ಶಹಬಾಜ್ ಮತ್ತು ಹೈದರಲಿ ಇವರಿಬ್ಬರು ಗಂಡು ಮಕ್ಕಳು ಅವನಿಗೆ ಹೈದರಲ್ಲಿಗೆ ಏಳನೇ ವಯಸ್ಸಿನಲ್ಲಿರುವಾಗ ತಂದೆ ಶೇಖ್ ಫತೇಹ್ ಮೊಹಮ್ಮದ್ ಅವನು ತೀರು ಹೋಗ್ತಾನೆ ಅವಾಗ ಆರ್ಥಿಕ ಸಂಕಷ್ಟಕ್ಕೆ ಅವರು ಒಳಗಾಗ್ತಾರೆ ಅವರು ಅಪ್ರಾಪ್ತ ವಯಸ್ಸಿನಲ್ಲಿರ್ತಾರೆ ಮತ್ತು ಯಾವುದೇ ಕೆಲಸ ಕಾರ್ಯಗಳು ಅವರಿಗೆ ಗೊತ್ತಿರೋದಿಲ್ಲ ಮಾಡೋದಕ್ಕೆ ಈ ಸಮಯದಲ್ಲಿ ಐದರಲ್ಲಿಯ ತಾಯಿಯ ಸಹೋದರ ಐದರ್ ಸಾಹೇಬ್ ಆತ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ರಾಜ್ಯದಲ್ಲಿ ಒಬ್ಬ ಯೋಧನಾಗಿ ಕೆಲಸ ಮಾಡ್ತಾ ಇರ್ತಾನೆ ಇಲ್ಲಿ ಅವನು ಅವ್ರನ್ನ ಜೊತೆಗಾಕ್ಕೊಂಡು ಇಲ್ಲಿ ಅವರಿಗೆ ಸೈನ್ಯದ ತರಬೇತಿಯನ್ನು ನೀಡ್ತಾನೆ ಈ ಮೈಸೂರು ಸಂಸ್ಥಾನದಲ್ಲಿ ಮತ್ತು ಇವರು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಇವರಿಗೆ ಯೋಧರಾಗಿ ಸೈನಿಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಇಲ್ಲಿ ಕೆಲಸಕ್ಕೆ ಸೇರಿಸ್ತಾನೆ ಇದು ಐದರಲ್ಲಿಗೆ ಸ್ವಲ್ಪ ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಸಹಾಯ ಆಗುತ್ತೆ ಮುಂದೆ ಇವನು ದಳವಾಯಿ ನಂಜರಾಜಯ್ಯನ ನೇತೃತ್ವದ ಸೈನ್ಯ ದೇವನಹಳ್ಳಿಗೆ ಮುತ್ತಿಗೆ ಆಗ್ತಿದ್ದೆ ಸಾವಿರದ ಏಳ್ನೂರ ನಲವತ್ತೊಂಬತ್ತನೇ ಇಸುವಲ್ಲಿ ಆ ಸಮಯದಲ್ಲಿ ಇವನು ಆ ಸೈನ್ಯದ ಯೋಧನಾಗಿ ಹೋಗ್ತಾನೆ ಯುದ್ಧಕ್ಕೆ ಹೋಗ್ತಾನೆ ಇವನು ಅಲ್ಲಿ ತೋರಿದಂಥ ಶಕ್ ಸಾಮರ್ಥ್ಯ ಚತುರತೆ ಯುದ್ಧ ತಂತ್ರಗಾರಿಕೆ ಇವನ್ನೆಲ್ಲ ಕಂಡಿ ಕಂಡಂಥ ನಂಜರಾಜ ದಳವಾಯಿ ನಂಜರಾಜ ಈತನಿಗೆ ಐವತ್ತು ಕುದುರೆ ಇನ್ನೂರು ಕಾಲಾಳುಗಳನ್ನು ನೀಡಿ ಆ ಗುಂಪಿಗೆ ನಾಯಕನನ್ನಾಗಿ ಮಾಡ್ತಾನೆ ಇದು ಐದರಲ್ಲಿಯ ಮೊದಲನೇ ಗೆಲುವಿನ ಸೋಪಾನ ಇದು ಅಂದರೆ ಮೊದಲ ಮೆಟ್ಟಿಲು ಅವನು ತುಂಬ ಮಹತ್ವಾಕಾಂಕ್ಷೆ ಉಳ್ಳವನು ಹೈದರಾಲಿ ಮುತ್ಸದಿ ರಾಜಕೀಯದಲ್ಲಿ ತುಂಬ ಮುತ್ಸದಿ ಇವನನ್ನು ನಾವು ಅಕ್ಬರನಿಗೆ ಹೋಲಿಸ್ಬೋದು ಭಾರತದ ಬಾದ್ಶ ಅಂತ ಏನು ಕರಿತೀವಿ ಅಕ್ಬರನ್ನು ಅವನಿಗೆ ಹೋಲಿಸ್ಬೋದು ಇವನು ಅನೇಕ ಯುದ್ಧಗಳನ್ನು ಮಾಡ್ತಾನೆ ಸೈನಿಕನಾಗಿ ನಂತರ ತಿರುಚನಪಳ್ಳಿಯಲ್ಲಿ ಯುದ್ಧ ಮಾಡ್ತಾನೆ ಮತ್ತು ಕರ್ನಾಟಕ ಯುದ್ಧಗಳಲ್ಲೆಲ್ಲ ಭಾಗವಹಿಸುತ್ತಾನೆ ಮತ್ತು ಹೈದರಾಬಾದ್ ಯುದ್ಧ ಅಂತ ಯುದ್ಧ ಹೈದರಾಬಾದ್ ದಂಗೆ ಅಂಥೇಳಿ ಅಲ್ಲಿ ನಾಸಿಸ್ಜಂಗ್ ಮುಸಾಫರ್ಜಂಗ್ ನಡುವೆ ಕಿತ್ತಾಟ ಆಗುತ್ತೆ ಸಿಂಹಾಸನಕ್ಕೋಸ್ಕರ ಜಂಗ್ ಪರವಾಗಿ ಹೈದರಲ್ಲಿ ಮುಸಾಫರ್ಸಂಗ್ ಪರವಾಗಿ ಬ್ರಿಟಿಷರು ಹೈದರಾಬಾದಿನ ನಿಜಾಮರು ಇವರೆಲ್ಲ ಇರ್ತಾರೆ ಇವರು ಇವರ ಪರವಾಗಿ ಈ ನಾಸಿಸ್ಸಂಗ್ ಪರವಾಗಿ ಮೈಸೂರು ರಾಜ್ಯದಿಂದ ಹೈದರಲ್ಲಿ ಹೋಗಿರ್ತಾನೆ ಆದರೆ ಅಲ್ಲಿ ನಡೆದಂಥ ಕುತಂತ್ರದಿಂದ ನಾಸಿರ್ಜಂಗ್ ಜಂಗ್ ಹಾಕ್ತಾನೆ ಅವನು ಕೊಲೆಗಿಡಾದ ತಕ್ಷಣವೇ ಈತ ಅಲ್ಲಿ ದೊಡ್ಡದಾದಂಥ ಒಂದು ಖಜಾನೆಯನ್ನೇ ಲೂಟಿ ಮಾಡಿಬಿಡ್ತಾನೆ ಆ ಕೋಪಕ್ಕೋಸ್ಕರ ಯಾರು ಹೈದರ್ ಅಲಿ ಖಾನ್ ತುಂಬ ಅಂದರೆ ತುಂಬಾ ಖಜಾನೆಯನ್ನು ಈ ಮೈಸೂರು ಸಂಸ್ಥಾನಕ್ಕೆ ಒತ್ತು ತರ್ತಾನೆ ಅದು ಎರಡನೇ ಕೃಷ್ಣರಾಜ ದೇವರಾಜ ಕೃಷ್ಣರಾಜ ಎರಡನೇ ಕೃಷ್ಣರಾಜ ಒಡೆಯರಿಗೆ ಅರ್ಪಿಸ್ತಾನೆ ಅದರಿಂದ ಖುಷಿಗೊಂಡಂಥ ಎರಡನೇ ಕೃಷ್ಣರಾಜ ಒಡೆಯರು ಈತನಿಗೆ ಹೈದರ್ ಫತೆ ಬಹುಬುದ್ ಬಹದ್ದೂರ್ ಅಂತ ಬಿರುದನ್ನು ನೀಡಿ ಅವನಿಗೆ ಅನೇಕ ಸಂಪತ್ತನ್ನು ಅದರಿಂದನೇ ಸ್ವಲ್ಪ ನೀಡ್ತಾನೆ ಬಹುಮಾನವನ್ನಾಗಿ ಅದನ್ನು ಆತ ಇಟ್ಕೊಂಡಿರ್ತಾನೆ ಮತ್ತು ಈ ದಿಂಡಿಗಲ್ಲಿನ ಫೌಜುದಾರನಾಗಿ ನಿಮಿಸ್ತಾರೆ ಐದರೈನ ಈ ಮರಾಠರು ಮೈಸೂರು ಅಂದರೆ ಅವ್ರಿಗೆ ಏನೋ ಒಂಥರ ಬೆಲ್ಲ ಸಿಕ್ಕದಂಗೆ ಅವ್ರಿಗೆ ಅವರು ಯಾವಾಗಲೂ ಆಕ್ರಮಣ ಮಾಡ್ತಾನೆ ಇರ್ತಾರೆ ಆಕ್ರಮಣ ಮಾಡಿದಾಗೆಲ್ಲ ಅವ್ರಿಗೆ ಅನೇಕ ಸಂಪತ್ತು ಇಲ್ಲಿಂದ ಸಿಗ್ತಾ ಇರುತ್ತೆ ತೆರಿಗೆ ರೂಪದಲ್ಲಿ ಅಂದರೆ ಕಪ್ಪ ಕಾಣಿಕೆ ರೂಪದಲ್ಲಿ ಅನೇಕ ಸಂಪತ್ತನ್ನು ಇವರು ಅಲ್ಲಿ ಇಲ್ಲಿಂದ ಅವರು ದೋಚಿಸ್ತಾ ಇರ್ತಾರೆ ಪೇಶ್ವೆ ಬಾಜಿರಾವ್ ಆತ ದಾಳಿ ಮಾಡಿ ಇಪ್ಪತ್ತೊಂದು ಲಕ್ಷ ಪೌತಿಯನ್ನು ವಸೂಲಿ ಮಾಡ್ಕೊಂಡು ಹೋಗ್ತಾನೆ ಖಜಾನೆ ಬರಿದಾಗುತ್ತೆ ಮೈಸೂರು ಸಂಸ್ಥಾನದ್ದು ಆತ ದಿಂಡಿಗಲ್ನಲ್ಲಿ ಫೌಜುದಾರನಾಗಿರ್ತಾನೆ ಹೈದರಲ್ಲಿ ಇಲ್ಲಿ ದಳವಾಯಿಗಳ ಸರ್ವಾಧಿಕಾರ ನಡೀತಾ ಇರುತ್ತೆ ಹೆಸರಿಗೆ ಮಾತ್ರ ಎರಡನೇ ಕೃಷ್ಣರಾಜ ಆಳ್ವಿಕೆ ಮಾಡ್ತಾ ಇರ್ತಾರೆ ಆಳ್ವಿಕೆಯೆಲ್ಲ ದಳವಾಯಿ ನಂಜರಾಜ ಕೈಯಲ್ಲಿರುತ್ತೆ ಇಲ್ಲಿ ಏನಾಗುತ್ತೆ ಕಳ್ಕೊಂಡಂಥ ಸಂಪತ್ತು ವಾಪಸ್ ಬರೋದಿಲ್ಲ ಈ ಸಮಯದಲ್ಲಿ ಇವರು ಹೆಚ್ಚಿನ ತೆರಿಗೆಯನ್ನು ಖಜಾನೆ ತುಂಬಿಸ್ಲಿಕ್ಕಾಗಿ ಹೆಚ್ಚಿನ ತೆರಿಗೆಯನ್ನು ಜನರ ಮೇಲೆ ರೈತರ ಮೇಲೆ ಜಮೀನ್ದಾರಗಳ ಮೇಲೆ ಪಾಳೆಗಾರರ ಮೇಲೆ ಏರ್ತಾ ಹೋಗ್ತಾರೆ ಇದು ದಂಗೆಗೆ ಕಾರಣ ಆಗುತ್ತೆ ಅತಿ ಹೆಚ್ಚು ತೆರಿಗೆ ವಸೂಲಿ ಈ ದಂಗೆಯನ್ನು ಅವ್ರ ಕೈಲಿ ಆಗಲ್ಲ ಎರಡನೇ ಕೃಷ್ಣರಾಜ ಒಡುಗರಿಗೆ ಇದು ತುಂಬ ಬೇಸರನ್ನು ತರಿಸಿರುತ್ತೆ ಎಲ್ಲ ನಂಜರಾಜ್ಯ ಕುತಂತ್ರದಿಂದ ನಡೆದಂಥ ಕೆಲಸವಾಗಿರುತ್ತೆ ಇದು ಈ ಸಮಯದಲ್ಲಿ ಸಿಪಾಯಿಗಳು ಸಹ ಸಂಬಳವಿಲ್ಲದೆ ದಂಗೆ ಎದ್ದಾಗ ಕೊಡಲಿಕ್ಕೆ ಹಣವೂ ಇಲ್ಲದಿದ್ದಾಗ ಕೃಷ್ಣರಾಜ ಒಡೆಯರು ಎರಡನೇ ಕೃಷ್ಣರಾಜ ಒಡೆಯರವರು ಐದರ ಐದರಲ್ಲಿಗೆ ಕೊಟ್ಟಂಥ ಬಹುಮಾನವನ್ನು ಇಟ್ಟುಕೊಂಡಿದ್ದಂಥ ಹೈದರಲ್ಲಿ ಅದನ್ನು ತೊಗೊಂಡು ಬಂದು ಸೈನಿಕರಿಗೆ ಕೊಡ್ತಾನೆ ಸೈನಿಕರಿಗೆ ಹಂಚ್ತಾನೆ ಸೊ ಇಲ್ಲಿ ನಂಜರಾಜನ ಸರ್ವಾಧಿಕಾರವನ್ನು ಅಳಿಸ್ಲಾಕಿ ಅವನ್ನ ಬದಿಗೆ ಒತ್ತರಿಸಿ ಹೈದರಲ್ಲಿ ರಾಜರ ಪರವಾಗಿ ಆಡಳಿತವನ್ನು ನಡೆಸ್ತಾನೆ ಆದರೆ ತಾನು ಸರ್ವಾಧಿಕಾರಿ ತಾನು ಸ್ವತಂತ್ರ ರಾಜ ಅಂತ ಹೇಳಿಕೊಳ್ತೇನೆ ತಾನು ಅಧಿಕಾರದಲ್ಲಿ ಕೂತ್ಕೊಂಡು ರಾಜರ ಪರವಾಗಿ ಆಡಳಿತ ನಡೆಸ್ತಾ ಇದ್ದೀನಿ ಇದರಲ್ಲಿ ಸಾವಿರದ ಏಳ್ನೂರ ಅರವತ್ತ ಒಂದರಲ್ಲಿ ಆಳ್ವಿಕೆ ನಡೆಸ್ತಾನೆ ಮೈಸೂರು ಸಂಸ್ಥಾನದ ರಾಜನಾಗ್ತಾನೆ ಅಂದರೆ ಹೆಸರಿಗೆ ರಾಜ ಅಷ್ಟೇ ಅಂದರೆ ಅವರ ಪರವಾಗಿ ಆಡಳಿತ ನಡೆಸ್ತಾನೆ ಅಂಥೇಳಿ ಆತ ಪೂರ್ತಿ ಆಡಳಿತವನ್ನು ನಡೆಸ್ತಾನೆ ಆತ ಇಲ್ಲಿಂದ ಆತ ಮಹತ್ವಾಕಾಂಕ್ಷಿ ಉಳ್ಳಂಥ ರಾಜನಾಗ್ತಾನೆ ಇವನ ಆಸ್ಥಾನದಲ್ಲಿ ದಿವಾನ್ ಪೂರ್ಣಯ್ಯನವರು ಇರ್ತಾರೆ ಅನೇಕ ಪಂಡಿತರು ಸಹ ಕನ್ನಡದವರೇ ಇರ್ತಾರೆ ಈ ಥರ ಈತ ತುಂಬ ಮಹತ್ವಾಕಾಂಕ್ಷಿ ಉಳ್ಳಂಥ ರಾಜ ಯಾವುದಕ್ಕೂ ಎದೆಗುಂದದೆ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಪರಿಸ್ ಹರಿಸುವಂತಹ ಒಂದು ಕಲೆಯುಳ್ಳಂಥವನು ಈ ಹೈದರಾಲಿ ಈತನ ಈತನ ತುಂಬ ಬಲಿಷ್ಠ ರಾಜ ಅಂತ ಹೇಳ್ಬೋದು ಈತನ ಆಳ್ವಿಕೆಯಲ್ಲಿ ಯಾವುದೇ ಕಲಹ ಇರೋದಿಲ್ಲ ಯಾವುದೇ ಜನಾಂಗದ ಕಲಹ ಇರೋದಿಲ್ಲ ಸಮಾನತೆ ಎಲ್ಲೂ ಇರುತ್ತೆ ಅನೇಕ ದಾನದತ್ತಿಗಳನ್ನ ನೀಡಿದ್ದಾನೆ ಸಾವಿರದ ಏಳ್ನೂರ ಅರವತ್ತ ಏಳರಿಂದ ಸಾವಿರದ ಏಳ್ನೂರ ಅರವತ್ತ ಒಂಬತ್ತರವರೆಗೆ ಮೊದಲನೇ ಆಂಗ್ಲೋ ಮೈಸೂರಿಂದ ನಡೆಯುತ್ತೆ ಸೋಲಿನ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನು ತೋರಿಸಿದಂಥವನು ಹೈದರಲ್ಲಿ ಆತನ ಸೈನ್ಯ ಎಷ್ಟು ಬಲಿಷ್ಠವಾಗಿತ್ತು ಅಂದರೆ ಐದರಲ್ಲಿ ಫ್ರೆಂಚರನ್ನು ನೋಡಿ ತನ್ನ ಸೈನ್ಯವನ್ನು ಅಭಿವೃದ್ಧಿಪಡಿಸ್ತಾನೆ ಅಷ್ಟು ಆತ ನೋಡಿದ ತಕ್ಷಣ ಅದನ್ನು ತುಂಬ ಕ್ಯಾಚು ಕ್ಯಾಚ್ ಮಾಡ್ಕೋತಾನೆ ಎಲ್ಲನೂ ಕ್ಯಾಚ್ ಮಾಡಿಕೊಂಡು ತನ್ನ ಕೆಲಸವನ್ನು ಆತ ಮುಗಿಸ್ತಾ ಇರ್ತಾನೆ ತುಂಬ ಧೈರ್ಯಶಾಲಿಯಾಗಿರ್ತಾನೆ ಇವನು ಸಾವಿರದ ಒಂಬ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಎರಡನೇ ಆಂಗ್ಲೋ ಮೈಸೂರಿಂದ ನಡೆಯುವಾಗ ಬೆನ್ನು ನೋವಿನಿಂದ ತೀರ್ಕೊತಾನೆ ಹೈದರಲಿ ಇವನ ನಂತರ ಇವನ ಮಗ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಐವತ್ತು ನವೆಂಬರ್ ಹತ್ತರಂದು ಜನಿಸಿದಂಥ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬರ್ತಾನೆ ಟಿಪ್ಪು ಮಸ್ತಾನ್ ಹೌಲಿಯಾ ಅಂತ ಅವನ ಕೃಪೆಯಿಂದ ಅವನ ಆಶೀರ್ವಾದದಿಂದ ಜನಿಸಿದ ಕಾರಣ ಟಿಪ್ಪುಗೆ ಅವರ ಹೆಸರನ್ನು ಇಡ್ತಾರೆ ಟಿಪ್ಪು ಸುಲ್ತಾನ್ ಅಂತ ಪೂರ್ತಿ ಹೆಸರು ಟಿಪ್ಪು ಸುಲ್ತಾನ್ ಫತೆಹಲಿ ಖಾನ್ ಸಾಹೇಬ್ ಈತ ಸಾವಿರದ ಏಳ್ನೂರ ಐವತ್ತು ನವೆಂಬರ್ ಹತ್ತರಂದು ಜನಿಸ್ತಾನೆ ತನ್ನ ತಂದೆ ತೀರಿ ಹೋದ ನಂತರ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲ ಮೈಸೂರು ಯುದ್ಧವನ್ನು ಮುಂದುವರಿಸ್ತಾನೆ ಇಲ್ಲಿ ತುಂಬ ಸಾವು ನೋವುಗಳು ಸಂಭವಿಸ್ತಾ ಇರ್ತವೆ ಅದು ಎಂಬತ್ತ ಎಂಬತ್ತರಿಂದ ಎಂಬತ್ತ ನಾಲ್ಕರವರೆಗೆ ಈ ಯುದ್ಧ ನಡೆಯುತ್ತೆ ಈ ಸಮಯದಲ್ಲಿ ಬ್ರಿಟಿಷರಿಗೂ ಮತ್ತು ಟಿಪ್ಪು ಸುಲ್ತಾನಿಗೂ ಈ ಯುದ್ಧದ ಅವಶ್ಯಕತೆ ಇರೋದಿಲ್ಲ ಇಬ್ಬರು ಎರಡು ಕಡೆಯಿಂದನೂ ತುಂಬ ತೊಂದರೆಯನ್ನು ಅನುಭವಿಸಿರ್ತಾರೆ ಈ ಯುದ್ಧದಿಂದ ಇಬ್ಬರಿಗೂ ಈ ಯುದ್ಧ ಬೇಡವಾಗಿರುತ್ತೆ ಈ ಸಮಯದಲ್ಲಿ ಒಂದು ಶಾಂತಿ ಒಪ್ಪಂದಕ್ಕೆ ಬರ್ತಾರೆ ಮಂಗಳೂರು ಶಾಂತ್ ಮಂಗಳೂರು ಒಪ್ಪಂದ ಹೇಳಿದ್ರು ಅದರಿಂದ ಆ ಒಪ್ಪಂದಕ್ಕೆ ಬಂದು ಅವರು ಯುದ್ಧವನ್ನು ನಿಲ್ಲಿಸ್ತಾರೆ ಯುದ್ಧವನ್ನು ನಿಲ್ಲಿಸಿ ಅವ್ರ ರಾಜ್ಯಭಾರವನ್ನು ಟಿಪ್ಪು ಸುಲ್ತಾನ್ ಮಾಡ್ತಾನೆ ಆ ಮೂರನೇ ಅಂಗ್ಳು ಮೈಸೂರು ಯುದ್ಧ ನಡೆದಾಗ ನಿಮಗೆಲ್ಲ ಗೊತ್ತಿರಬೇಕು ಅದು ತೊಂಬತ್ತರಿಂದ ತೊಂಬತ್ತೆರಡರವರೆಗೂ ನಡೀತು ಆ ಸಮಯದಲ್ಲಿ ಆತ ತನ್ನ ಅರ್ಧ ರಾಜ್ಯವನ್ನೇ ಕಳ್ಕೋಬೇಕಾಗತ್ತೆ ಅಂದರೆ ತಾನು ಬಲಿಷ್ಠನಾಗಿದ್ದರು ತನ್ನ ಸಾಮ್ರಾಜ್ಯ ದೊಡ್ಡದಾಗಿದ್ದರು ಮರಾಠರಿಗಿಂತ ಬ್ರಿಟಿಷರಿಗಿಂತ ಹೈದರಾಬಾದಿನ ನಿಜಾಮನಿಗಿಂತ ದೊಡ್ಡ ವಿಸ್ತಾರವಾದ ಸಾಮ್ರಾಜ್ಯವನ್ನು ಹೊಂದಿದ್ದರೂ ಸಹ ಆತ ಸೋಲನುಭವಿಸಬೇಕಾಗತ್ತೆ ತನ್ನ ಹಿತಶತ್ರುಗಳೇ ಅದನಿಗೆ ಕೊನೆಯಲ್ಲಿ ಕೈ ಕೊಡ್ತಾರೆ ಯಾರು ಯುದ್ಧಕ್ಕೆ ಬರೋದಿಲ್ಲ ಅವನ ಸಹಾಯಕ್ಕಾಗಿ ತಾನು ಸೋತು ಅರ್ಧ ರಾಜ್ಯವನ್ನು ಕಳ್ಕೊಬೇಕಾಗುತ್ತೆ ಅರ್ಧದ್ರ ಜೊತೆಗೆ ತನ್ನ ಇಬ್ಬರು ಮಕ್ಕಳನ್ನು ಒತ್ತಾಳೆಯಾಗಿ ಇಡಬೇಕಾಗುತ್ತೆ ಅವು ಬ್ರಿಟಿಷರು ಕೇಳಿದಂಥ ಮೂರು ಕೋಟಿ ಮೂವತ್ತು ಲಕ್ಷವನ್ನು ಕೊಡಲಿಕ್ಕಾಗದೆ ತನ್ನ ಇಬ್ಬರು ಮಕ್ಕಳನ್ನು ಆತ ಒತ್ತೆಯಿಟ್ಟು ಅವನ್ನ ಬಿಡಿಸ್ಲಿ ಒಂದು ವರ್ಷಗಳ ಕಾಲ ಅವನ್ನ ಒತ್ತೆ ಇಡಬೇಕಾಗತ್ತೆ ಆ ದುಡ್ಡನ್ನು ಕೊಟ್ಟು ಮತ್ತೆ ಬಿಡಿಸ್ಕೊಂಡು ಬರಬೇಕಾಗತ್ತೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದನೇ ಪರಿಚಯವಾದಂಥ ಈ ರೇಷ್ಮೆ ಅದು ಚೀನಾದಲ್ಲಿ ಪ್ರಚಲಿತಿಗೆ ಬಂತು ಅಂತ ಕೇಳ್ಪಟ್ಟಿದ್ದೀವಿ ಅದು ನಂತರ ಭಾರತಕ್ಕೆ ಬಂತು ಸುಮಾರು ಎರಡು ಸಾವಿರ ವರ್ಷಗಳ ಅಂತರದಲ್ಲಿ ಭಾರತಕ್ಕೆ ಬಂತು ಅದು ಕಾಶ್ಮೀರ ಮತ್ತು ಬಂಗಾಳದಲ್ಲಿ ಜಾಸ್ತಿಯಾಗಿ ಆ ರೇಷ್ಮೆ ಸಾಕಣೆಯನ್ನು ಮಾಡ್ತಿದ್ರು ಆದರೆ ಟಿಪ್ಪು ಸುಲ್ತಾನ್ ಕರ್ನಾಟಕಕ್ಕೆ ರೇಷ್ಮೆಯನ್ನು ಪರಿಚಯ ಮಾಡ್ತಾನೆ ಆತ ರೇಷ್ಮೆ ಸಾಕಾಣೆಯನ್ನು ಎಲ್ಲಿ ಮಾಡಿಸ್ತಾನೆ ಅದು ಹೊರಗಡೆಯಿಂದ ಬಂದಂಥ ರೇಷ್ಮೆ ಇಲ್ಲಿ ಉಪಯೋಗಿಸ್ತಾ ಇದ್ದರು ಇಲ್ಲೇ ರೇಷ್ಮೆಯನ್ನು ಸಾಕಣೆಯನ್ನು ಮಾಡಿಸ್ತಾನೆ ನಮ್ಮ ಕರ್ನಾಟಕಕ್ಕೆ ರೇಷ್ಮೆಯನ್ನು ತಂದಂಥ ರಾಜ ಯಾರು ಅದು ನಮ್ಮ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ನಿಂದ ಅನೇಕ ಒಳ್ಳೊಳ್ಳೆಯ ಕೆಲಸಗಳು ನಡೆದಿವೆ ಟಿಪ್ಪು ಸುಲ್ತಾನ್ ಹೊರಗಡೆ ಅಂದರೆ ಹೊರ ದೇಶದ ರಾಜರುಗಳೊಂದಿಗೆ ವ್ಯವಹಾರವನ್ನು ಇಟ್ಕೊಂಡಿದ್ದಾನೆ ಮತ್ತು ನಮಗೆ ಅವನು ಮುಂದೆ ತೊಂದರೆ ಆಗ್ತಾನೆ ಅಂತ ಹೇಳಿ ಭಾವಿಸಿದಂಥ ಬ್ರಿಟಿಷರು ಹೈದರಾಬಾದಿನ ನಿಜಾಮರು ಮರಾಠರೊಂದಿಗೆ ಸೇರಿ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಆಗ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅವರು ಟಿಪ್ಪು ಸುಲ್ತಾನ್ ಇವರ ಯಾವುದೇ ಒಂದು ಬೇಡಿಕೆಯನ್ನು ಅವನು ಒಪ್ಪೋದಿಲ್ಲ ಜನರಲ್ ಸ್ಟುವರ್ಟ್ ಮತ್ತು ಜನರಲ್ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ವೆಲ್ಲೆಸ್ಲಿ ಜನರಲ್ ಗವರ್ನರ್ ಜನರಲ್ ವೆಲ್ಲೆಸ್ಲಿ ಯುದ್ಧವನ್ನು ಸಾರ್ತಾನೆ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮಡಿತಾನೆ ಆಗ ಇದು ಈ ಶ್ರೀರಂಗಪಟ್ಟಣ ಕೊನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕೊನೆ ಆಗುತ್ತೆ ಅವರ ಕುಟುಂಬಸ್ಥರನ್ನು ಬೇರೆ ಕಡೆ ಸಾಗಿಸಲಾಗುತ್ತೆ ಬ್ರಿಟಿಷರು ಗೆದ್ದಂಥ ರಾಜ್ಯವನ್ನು ನಾಲ್ಕು ಭಾಗ ಮಾಡ್ತಾರೆ ಬ್ರಿಟಿಷರಿಗೆ ಹೈದರಾಬಾದಿನ ನಿಜಾಮರಿಗೆ ಮರಾಠರಿಗೆ ಮತ್ತು ಹಳಿದುಳಿದಂಥ ಪ್ರದೇಶಗಳನ್ನು ಸಣ್ಣ ಪ್ರದೇಶಗಳನ್ನು ಮೈಸೂರು ರಾಜಗಳ ರಾಜರಿಗೆ ಒಪ್ಪಂದದ ಮೇರೆಗೆ ಬಿಟ್ಕೊಡ್ತಾರೆ ಒಪ್ಪಂದದ ಮೇರೆಗೆ ಅದನ್ನು ಬಿಟ್ಕೊಡ್ತಾರೆ ಅವರು ವಿಶಾಲವಾದ ಪ್ರದೇಶಗಳನ್ನ ತಮ್ಮ ತೆಕ್ಕೆಗೆ ತಗೋತ ತಗೊಳ್ತಾರೆ ಸೊ ಇಲ್ಲಿಗೆ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಒಂದು ಸಾಮ್ರಾಜ್ಯ ಏನಿತ್ತು ಅದು ಕೊನೆ ಆಗುತ್ತೆ ಅವನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಹಂಬಲ ಅವನಲ್ಲಿತ್ತು ಬ್ರಿಟಿಷರನ್ನು ಈ ನೆಲದಿಂದ ಓಡಿಸ್ಬೇಕು ಅನ್ನೋದಿತ್ತು ಅವನಿಗೆ ಆತ ಮರಾಠರನ್ನಾಗಲಿ ಹೈದರಾಬಾದಿನ ನಿಜಾಮರನ್ನಾಗಲಿ ಯಾರನ್ನಾದರೂ ಎದುರಾಕೊಳ್ಳೋಕ್ಕೂ ಇಂಜುರಿತಿರಲಿಲ್ಲ ತನ್ನ ಕಾರ್ಯ ಸಾಧನೆಗೆ ಏನು ಬೇಕಾದರೂ ಆತ ಮಾಡುವವನಾಗಿದ್ದ ಒಟ್ಟಿನಲ್ಲಿ ಪರಕೀಯರು ಹೊರಗಡೆ ಹೋಗಬೇಕು ಅಂದರೆ ಬ್ರಿಟಿಷರು ಹೊರಗಡೆ ಹೋಗಬೇಕು ಈ ದೇಶ ಬಿಟ್ಟು ಅಂಥೇಳಿ ಆತ ತುಂಬ ಪ್ರಯತ್ನಪಟ್ಟ ಅರಮನೆ ಹೊರಗಡೆ ಈ ಥರ ಕವರ್ ಮಾಡಿಬಿಟ್ಟಿದ್ದಾರೆ ಯಾಕೆ ಈ ಥರ ಏನಕ್ಕೆ ಕವರ್ ಮಾಡಿದ್ದಾರೆ ಅಂದರೆ ಬಿಸಿಲು ಅದಕ್ಕೋಸ್ಕರ ಮರಕ್ಕೆ ಬಿಸಿಲು ತಾಗಿದ್ರೆ ಅದರದ್ದು ಒಣಗಿ ಒಣಗಿ ಅಂಶ ಇಲ್ಲ ನೀರಿನ ಅಂಶ ಇಲ್ಲ ಊಟೋಗ್ಬಿಡ್ತದಲ್ಲ ಅದಕ್ಕೋಸ್ಕರ ಈ ಅರಮನೆ ಹೊರಗಡೆ ಈ ಥರ ಕವರ್ ಮಾಡಿಬಿಟ್ಟಿದ್ದಾರೆ ಅಂದರೆ ಇದು ಸ ತೇಗದ ಅರಮನೆ ಆದ್ದರಿಂದ ಅದಕ್ಕೋಸ್ಕರ ಸುತ್ತ ಈ ಜಾಲರಿನ ಕವರ್ ಮಾಡಿದ್ದಾರೆ ಹಾಗೆ ಈ ಫೆನ್ಸನ್ನ ಹಾಕ್ಬಿಟ್ಟಿದ್ದಾರೆ ಕಮಳದ ಜಾಲರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು